ಇಂದಿನ ನ್ಯೂಸ್ಗೆ ಸ್ವಾಗತ, ನಾನು ಅಕ್ರಮ್ ಮುಮಿನ್. ಉಗಾರ ಖುರ್ದಾ ಪಟ್ಟಣದ ಶ್ರೀಮತಿ ಗೌರಿ ಮಿರ್ಜಿ ಇವರು ಟ್ರೀಟ್ಮೆಂಟ್ ಆಫ್ ಡೈರಿ ವೇಸ್ಟ್ ವಾಟರ್ ಯೂಸಿಂಗ್ ಎಲೆಕ್ಟ್ರಾನಿಷಿಯನ್ ಟೆಕ್ನಿಕ್ ಈ ವಿಷಯದ ಮೇಲೆ ಮಂಡಿಸಿದ ಪ್ರಬಂಧಕ್ಕೆ ಬೆಳಗಾವಿಯ ತಾಂತ್ರಿಕ ವಿಶ್ವವಿದ್ಯಾಲಯವು PhD ಪದವಿ ನೀಡಿ ಗೌರವಿಸಿದರು. ಉಗಾರ್ ಖುರ್ದ್ ಪಟ್ಟಣದ ಶ್ರೀಮತಿ ಗೌರಿ ಮಿರ್ಜಿ ಅವರು ಟ್ರೀಟ್ಮೆಂಟ್ ಆಫ್ ಡೈರಿ ವೇಸ್ಟ್ ವಾಟರ್ ಯೂಸಿಂಗ್ ಎಲೆಕ್ಟ್ರೋಲೇಷನ್ ಟೆಕ್ನಿಕ್ ಈ ವಿಷಯದ ಮೇಲೆ ಮಂಡಿಸಿದ ಪ್ರಬಂಧಕ್ಕೆ ಬೆಳಗಾವಿ ತಾಂತ್ರಿಕ ವಿಶ್ವವಿದ್ಯಾಲಯವು PhD ಪದವಿ ನೀಡಿ ಗೌರವಿಸಿದ್ದಾರೆ. ಡಾಕ್ಟರ್ ಗೌರಿ ಅಭಯ ಮಿರ್ಜಿ ಇವರು ಬಾಗಲಕೋಟೆ ಶ್ರೀ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ PB ಕಲಬುರ್ಗಿ ಇವರ ಮಾರ್ಗದರ್ಶನ ಪಡೆದು ಸತತ 4 ವರ್ಷ ಇದೇ ವಿಷಯದ ಮೇಲೆ ಸಂಶೋಧನೆ ಮಾಡಿ ಬೆಳಗಾವಿಯ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ ಪ್ರಬಂಧ ಸಲ್ಲಿಸಿದರು. ರಾಜ್ಯ ಹಾಗೂ ದೇಶ ಅನೇಕ ಗ್ರಾಮಗಳಲ್ಲಿ ಕಲುಷಿತ ನೀರಿನಿಂದ ಅನೇಕರ ಆರೋಗ್ಯಕ್ಕೆ ಹಾನಿಯಾಗುತ್ತಿದೆ. ಇದನ್ನು ಗಮನಿಸಿ ಟ್ರೀಟ್ಮೆಂಟ್ ಆಫ್ ಡೈರಿ ವೇಸ್ಟ್ ವಾಟರ್ ಯೂಸಿಂಗ್ ಎಲೆಕ್ಟ್ರೋಲೇಷನ್ ಟೆಕ್ನಿಕ್ ಈ ವಿಷಯದ ಮೇಲೆ ಅಧ್ಯಯನ ಮಾಡಿದರು. ಇದಕ್ಕೆ ಸಂಸ್ಥೆಯಿಂದ PhD ಪದವಿ ಲಭಿಸಿತು. ಉಗಾರ ಭದ್ರುಕ ಗ್ರಾಮದ ಶ್ರೀ ಪದ್ಮಾವತಿ ಶಿಕ್ಷಣ ಸಂಸ್ಥೆಯ ನಿವೃತ್ತ ಮುಖ್ಯಾಧ್ಯಾಪಕ AM ದೇಶಪಾಂಡೆ ಇವರ ಸೊಸೆ ಮತ್ತು ಬೆಂಗಳೂರಿನ RV ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಅಭಯ್ ದೇಶಪಾಂಡೆ ಅವರ ಪತ್ನಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಇತ್ತೀಚೆಗೆ ಜರುಗಿದ ಸಂಸ್ಥೆಯ 18ನೇ ಘಟಿಕೋತ್ಸವದಲ್ಲಿ ಬೆಳಗಾವಿಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ಕರಿಸಿದ್ದಪ್ಪ ಇವರು ಗೌರಿ ಮಿರ್ಜಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು. ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಬಲಿದಾನ ಮಾಸ 1 ತಿಂಗಳಿಂದ ನಡೆಯುತ್ತಿದ್ದು ನಿನ್ನೆ ಕೊನೆಯ ದಿನ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಶಂಭು ಪ್ರೇಮಿ ಹಾಗೂ ಯುವ ಜನಾಂಗ ಸೇರಿ ಸಂಭಾಜಿ ಮಹಾರಾಜರಿಗೆ ಆದರಾಂಜಲಿ ಸಲ್ಲಿಸಿದರು. ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಸಂಕೇಶ್ವರ ಪಟ್ಟಣದ ಸಾಮಾಜಿಕ ಕಾರ್ಯಕರ್ತರಾದ ಜಯಪ್ರಕಾಶ್ ಸಾವಂತ್ ಶಂಭು ಪ್ರೇಮಿಗಳಿಗೆ ಹೇಳುತ್ತಾ ಯಾವ ರೀತಿ ಸಂಭಾಜಿ ಮಹಾರಾಜ್ ಹಿಂದೂಗಳಿಗೆ ಒಂದು ಆದರ್ಶರಾಗಿ ಇತಿಹಾಸ ರಚಿಸಿದ್ರು, ಅದನ್ನು ನಮ್ಮ ಕಣ್ಣು ಮುಂದೆ ಇಟ್ಟು ನಾವು ಒಗ್ಗಟ್ಟಾಗಿ ಇರಬೇಕು, ಅಪ್ಪಿತಪ್ಪಿ ಮುಸ್ಲಿಂ ಹಾಗೂ ಕ್ರಿಶ್ಚಿಯನರು ನಮ್ಮ ಬಡ ಹಿಂದೂ ಯುವತಿಯರಿಗೆ ಹಣದ ಆಮಿಷವಟ್ಟು ಧರ್ಮಾಂತರ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಾವೆಲ್ಲರೂ ತಡೆಗಟ್ಟುವುದು ಹಾಗೂ ಅಖಂಡ ಹಿಂದೂಸ್ತಾನ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಛತ್ತಿಮದೇ ಉಗಾಮದೆ ವಿಟ್ಟುಂಟ್ಲೇತೆ ಯುವಕ್ ಯಾ ಬಲಿದಾನ ಮಾಸ ನಿಮಿತ್ತ ಏಕ್ ಮಹಿನಾ ಭರ್ ನಮಗೆ ಸಂಭಾಜಿ ಮಹಾರಾಜ ಅಭಿರಂಜನೆ ವಾಹನ ಏಕತ್ರ ಇತ್ತ ಆಣಿ ತ್ಯಾ ನಿಮಿತ್ತಾನ ಜಶೀ ಯಾ ಆಪಲ್ಯಾ ರಾಜ್ಯಾಚಿ ಅಂತ್ಯಯಾತ್ರಾ ನಿಘಾಲೇನಿ ತ್ಯಾಂಚ ಅಂತ್ಯವಿಧಿ ಝಾಲಾನಿ ತ್ಯಾಕರಿತಾ ಯಾ ದೇಶಾಮದೆ ಯಾ ಹಿಂದೂಸ್ತಾನಮದೆ ಯಾ ಅತ್ಯಕ್ಯಾಂಚ್ಯಾ ವಿರುದ್ಧ ಯಾ ಅನ್ಯಾಯಾಂಚ್ಯಾ ವಿರುದ್ಧ ಲಡ್ನಾಗೆ ಆಪಲೆ ದುಸರೆ ಛತ್ರಪತಿ ಶಂಭುಗಾಜೆ ಯಾನಾ ಕಪ್ಟೀನ ಯಾ ಹಿಂದೂಸ್ತಾನತಿಲ್ ಅತ್ಯಂತ ಮಂಗಳಯಶ ಔರಂಗಜೇಬಾನ ತ್ಯಾನ ಅತ್ಯಂತ ಕೃಪಣಾನೆ ಆಪಲ್ಯಾ ತ್ಯಾಂಚ್ಯಾ ಶರೀರಾಚೆ ಅಹವೆಲ್ಲ ಕರುನ್ ಅತ್ಯಂತ ನಿಂದನೀಯ ಅಸ ತ್ಯಾನ ಮಗನ ಯಾತನಾ ದಿಲ್ಯಾ ತ್ಯಾ ಆಪಣ ಸರ್ವಾನ ಜ್ಞಾತ ಅಸೇಲ್ ಪಣ ಕಿತಿ ನುಸ್ತ ಜಸ ಐಕಲ ತರಿ ಆಪಲ್ಯಾ ಅಂಗಾವತಿ. UPSC ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಡ ಯುವಕನೊಬ್ಬ ಇದೇ ಪರೀಕ್ಷೆಯಲ್ಲಿ ದೇಶಕ್ಕೆ 17 ರ್ಯಾಂಕ್ ಪಡೆಯುವ ಮೂಲಕ ರಾಜ್ಯ ಹಾಗೂ ವಾಣಿಜ್ಯ ನಗರಿಗೆ ಹೆಮ್ಮೆಯ ಗರಿ ಮೂಡಿಸಿದ್ದಾರೆ. ವಿದ್ಯಾನಗರ ಬೃಂದಾವನಿ ಕಾಲೋನಿಯ ನಿವಾಸಿ ರಾಹುಲ್ ಸಂಕನೂರ್ ಈ ಸಾಧನೆ ಮಾಡಿದವರು. ರಾಹುಲ್ಗೆ ಹೂಗುಚ್ಛ ನೀಡಿ ಸಿಹಿ ತಿನ್ನಿಸುವ ಮೂಲಕ ಕುಟುಂಬಸ್ಥರು ಸ್ನೇಹಿತರು ಸಂತಸ ವ್ಯಕ್ತಪಡಿಸಿ ಶುಭ ಕೋರಿದ್ದಾರೆ. ಇಂಜಿನಿಯರಿಂಗ್ ಮುಗಿಸಿ UPSC ಪರೀಕ್ಷೆ ಬರೆದ ರಾಹುಲ್ ಸಂಕನೂರು 3ನೇ ಪ್ರಯತ್ನದಲ್ಲಿ 17ನೇ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾರೆ. ಈ ಬಗ್ಗೆ ಖುಷಿ ವ್ಯಕ್ತಪಡಿಸಿದ ರಾಹುಲ್ ಸತತ ಪ್ರಯತ್ನ ಕಠಿಣ ಶ್ರಮದಿಂದ ಪರೀಕ್ಷೆ ಪಾಸು ಮಾಡಿದ್ದೇನೆ, 17ನೇ ರ್ಯಾಂಕ್ ಬಂದಿದ್ದಕ್ಕೆ ಖುಷಿಯಾಗಿದೆ, ನಿರೀಕ್ಷೆಗೂ ಮೀರಿದ ಫಲಿತಾಂಶ ಖುಷಿ ತಂದಿದೆ, ಕುಟುಂಬದವರು ಶಿಕ್ಷಕರು ಹಾಗೂ ಗೈಡ್ ಸಹಕಾರದಿಂದ ಈ ಸಾಧನೆ ಮಾಡಿದ್ದೇನೆ ಎಂದು ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ. ಮಂಡ್ಯ ಕ್ಷೇತ್ರದಲ್ಲಿ ಜಾತಿ ರಾಜಕೀಯ ವಿಚಾರ, ಶಿವರಾಮೇಗೌಡ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು ಒಕ್ಕಲಿಗ ನಾಯ್ಡು ಪದ ಪ್ರಯೋಗ ಸಂವಿಧಾನ ವಿರೋಧಿ, ಇದು ನೀತಿ ಸಂಹಿತೆ ಉಲ್ಲಂಘನೆ ಮಾಡಿ ಜಾತಿ ಬಗ್ಗೆ ಮಾತನಾಡುತ್ತಿದ್ದಾರೆ. ಒಮ್ಮೆ ಸಂಸದರಾಗಿ ಆಯ್ಕೆಯಾದವರು ಕೀಳು ಮಟ್ಟದ ಪದ ಪ್ರಯೋಗ ಮಾಡುತ್ತಾರೆ, ಒಬ್ಬ ಅಭ್ಯರ್ಥಿಯ ಜಾತಿ ನಿಂದನೆ ಮಾಡಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ, ಈ ರೀತಿ ಕೀಳು ಮಟ್ಟದ ರಾಜಕೀಯ ಮಾಡ್ತಾರೆ. ಶಿವರಾಮೇಗೌಡರು ಯಾವ ಪಕ್ಷದಲ್ಲಿ ಇದ್ದಾರೆ? JDS ಎಂದರೆ ಜಾತ್ಯತೀತ ಪಕ್ಷ, JDS ಅವರು ಯಾವ ಜಾತಿ ಬಗ್ಗೆ ಮಾತನಾಡಲೇಬಾರದು. ಜಾತಿಯನ್ನು ಮೀರಿ ಜಾತ್ಯತೀತವಾದಿಯಾದವರು ಮಗನ ಮೇಲಿನ ಪ್ರೇಮದಿಂದಾಗಿ CM ಮಂಡ್ಯದಲ್ಲೇ ಠಿಕಾಣಿ ಹೂಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಪತ್ತೆಯಾಗಿದ್ದಾರೆ ಎನ್ನಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನು ನಡೆಸಿದರು.
ಆ ಶಿವರಾಮಿಗೌಡರು ಯಾವ ಪಾರ್ಟಿಲಿದ್ದಾರೆ ಅಂತ ನಾನು ಕೇಳ್ತೀನಿ. ಅವರು ಜೆ ಡಿ ಎಸ್ ಅಲ್ಲಿ ಇದ್ದಾರಲ್ಲ, ಜೆ ಡಿ ಎಸ್ ಮೀನಿಂಗು ಜಾತ್ಯಾತೀತ ಜನತಾದವ. ಹಂಗಾರೆ ಇವರು ಜಾತ್ಯಾತೀತ ಜನತಾದವರು ಯಾವುದೇ ಒಂದು ಜಾತಿ ಬಗ್ಗೆ ಮಾತಾಡಲೇಬಾರದು. ಅವರು ಜಾತಿಯನ್ನು ಮೀರಿ ಜಾತ್ಯಾತೀತ ಆದಂಥವ್ರು. ಈಗ ಒಕ್ಕಲಿಗರು, ನಾಯ್ಡು ಈ ರೀತಿ ಪದ ಪ್ರಯೋಗ ಏನಿದೆಲ್ಲ ಬಹುಶಃ ನಮ್ಮ ಸಂವಿಧಾನ ವಿರೋಧಿ ಆದಂಥದ್ದು ಮತ್ತು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ವಿರೋಧಿ ಇರುವಂಥದ್ದು. ಹೀಗಾಗಿ ಅದನ್ನು ವೈಲೆಂಟ್ ಮಾಡಿ ಸಿದ್ದರಾಮಯ್ಯ ಅವರನ್ನು ಮಂಡ್ಯ ಪ್ರಚಾರಕ್ಕೆ ಆಹ್ವಾನಿಸಿದ ನಿಖಿಲ್ ಕುಮಾರಸ್ವಾಮಿ. April 12 ಸಕ್ಕರೆ ಜಿಲ್ಲೆಯಲ್ಲಿ ಮಾಜಿ ಸಿಎಂ ಪ್ರಚಾರ ಮತ್ತಷ್ಟು ಕಾವೇರಲಿದೆ ಮಂಡ್ಯ ಚುನಾವಣೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಆಶೀರ್ವಾದ ಪಡೆಯಲು ಬಂದಿದ್ದ. April 12 ತಮ್ಮ ಪರ ಚುನಾವಣಾ ಪ್ರಚಾರಕ್ಕೆ ಬರಲು ಅವರು ಒಪ್ಪಿದ್ದಾರೆ ಎಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಶುಕ್ರವಾರ ರಾತ್ರಿ ನಿಖಿಲ್ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ತೆರಳಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಿಖಿಲ್, ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಎಲ್ಲರನ್ನು ಭೇಟಿಯಾಗಲು ಸಾಧ್ಯವಾಗಲಿಲ್ಲ, ಹಾಗಾಗಿ ಇಂದು ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆದಿದ್ದೇನೆ. ಅವರು April 12 ಚುನಾವಣಾ ಪ್ರಚಾರಕ್ಕೆ ಬರುತ್ತಾರೆ ಎಂದು ಹೇಳಿದ್ದಾರೆ.